ಅಯೋಧ್ಯೆಯ ಪ್ರಭು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯು ಜನವರಿ 22ಕ್ಕೆ ಆಗಲಿದೆ. ಈ ಶುಭ ಸಂದರ್ಭದಲ್ಲಿ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಊರಿನ ನಾಗರಿಕರು ಸೇರಿ ಎಲ್ಲ ಕಡೆ ರಾಮನನ್ನ ಕಾಣಬೇಕು ಎನ್ನುವ ದೃಷ್ಟಿಯಲ್ಲಿ ಜನವರಿ 14ರಂದು ಕೊಡವೂರಿನಲ್ಲಿ ವಾಲ್ ಪೇಂಟಿಂಗ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದು ನಗರಸಭಾ ಸದಸ್ಯ ವಿಜಯ ಕೊಡವೂರು ತಿಳಿಸಿದ್ದಾರೆ. ಈ ರಾಮ ಮಂದಿರ ಆಗಬೇಕಾದ್ರೆ ಅನೇಕ ಹಿರಿಯರು ಹೋರಾಟ ಮಾಡಿದ್ದಾರೆ, ತಮ್ಮ ಜೀವ ಬಲಿದಾನ ಮಾಡಿದ್ದಾರೆ. ಈಗ ಕನಸು ನನಸಾಗುವ ಈ ಶುಭ ಸಂದರ್ಭದಲ್ಲಿ ಎಲ್ಲಾ ಮನೆಗಳು ರಾಮರಾಜ್ಯ ಆಗಬೇಕು, ಎಲ್ಲಾ ಕಡೆ ರಾಮನನ್ನ ಕಾಣಬೇಕು ಎನ್ನುವ ದೃಷ್ಟಿಯಿಂದ ವಾಲ್ ಪೇಂಟಿಂಗ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಸುಮಾರು 70 ಕಲಾವಿದರು ಭಾಗವಹಿಸಲಿದ್ದಾರೆ. ಜನವರಿ 19ರಂದು ಕೊಡವೂರು ಸಾಯಿಬಾಬಾ ಮಂದಿರದಲ್ಲಿ ಶಬರಿಮಲೆ ಅಯ್ಯಪ್ಪ ಭಕ್ತ ವೃಂದ ಸೇರಿ ಚಿತ್ರ ಬಿಡಿಸುವ ಸ್ಪರ್ಧೆ ಮುದ್ದು ರಾಮ ಸ್ಪರ್ಧೆ ನಡೆಯಲಿದೆ ಎಂದರು. ಭಾರತ ದೇಶದ ಅಸ್ಮಿತೆಯಾಗಿರುವಂತಹ ಅಯೋಧ್ಯಾ ಪ್ರಭು ಶ್ರೀರಾಮನ ದೇವರ ಪ್ರಾಣ ಪ್ರತಿಷ್ಠೆಯು ನಾಳೆ ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ನಡೆಯುತ್ತಿರುವಂಥ ಸುಸಂದರ್ಭ. ಇದಾಗಬೇಕು ಅಂತಾದರೆ ಅನೇಕ ಜನ ಹಿರಿಯರು ಜೀವ ಕೊಟ್ಟಿದ್ದಾರೆ ಅನ್ನೋದು ಸತ್ಯ. ಲಕ್ಷ ಜನ ಜೀವ ಕೊಟ್ಟಿದ್ದಾರೆ, ಹೋರಾಟ ಆಗಿದೆ, ಈಗ ಅದು ಕನಸು ನನಸಾಗುವಂಥ ಸಂದರ್ಭ. ಆದ್ದರಿಂದ ಆ ಒಂದು ಶುಭ ಗಳಿಗೆಯಲ್ಲಿ ಕೊಡವೂರು ವಾರ್ಡ್ ಅಭಿವೃದ್ಧಿ ಸಮಿತಿ ಮತ್ತು ಕೊಡವೂರಿನ ನಾಗರಿಕರು ಜೊತೆಯಾಗಿ ಯೋಚನೆ ಮಾಡಿದ್ದೇನೆಂದರೆ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ, 22ಕ್ಕೆ ಶುಭಾರಂಭ, ಪ್ರಾಣ ಪ್ರತಿಷ್ಠೆ ಆಗುವ ಸಂದರ್ಭದಲ್ಲಿ ಎಲ್ಲ ಮನೆಗಳು ರಾಮರಾಜ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕಲ್ಪನೆಯನ್ನು ಇಟ್ಟುಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಕೊಡವೂರು ವಾರ್ಡಿನ ನಾಗರಿಕರು ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಏನು ಅಂತ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಒಂದನೆಯದ್ದು, ಕೊಡವೂರು ವಾರ್ಡ್ ಚಂದವಾಗಿ ಕಾಣಬೇಕು, ಎಲ್ಲ ಕಡೆಯಲ್ಲೂ ರಾಮನನ್ನು ಕಾಣಬೇಕು ಅನ್ನೋ ದೃಷ್ಟಿಯಿಂದ ವಾಲ್ ಪೈಂಟಿಂಗ್ ಸ್ಪರ್ಧೆಯನ್ನು ಇಟ್ಟುಕೊಂಡುವಂಥದ್ದಾಗಿದೆ. ಇದು ಜನವರಿ 14ಕ್ಕೆ ವಾಲ್ ಪೈಂಟಿಂಗ್ ಸ್ಪರ್ಧೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಆಯ್ದ ಒಳ್ಳೆಯ ಕಲಾವಿದರು ಇದಕ್ಕೆ ಭಾಗವಹಿಸ್ತಾರೆ. 70ರಿಂದ 80 ಕಲಾವಿದರು ಭಾಗವಹಿಸ್ತಾರೆ. ಗೋಡೆ ಗೋಡೆಗಳಲ್ಲಿ ರಾಮನನ್ನು ಕಾಣುವಂಥ ಒಂದು ಒಳ್ಳೆಯ ಸುಸಂದರ್ಭ 14ನೇ ತಾರೀಕು ಜನವರಿಯಲ್ಲಿ ಇದೆ. ಅದಾದ ಮೇಲೆ 19ನೇ ತಾರೀಕು ಕೊಡವೂರಿನ ತೋಟದ ಮನೆಯಲ್ಲಿ ಆಗುವಂಥ ಸಾಯಿಬಾಬಾ ಮಂದಿರದಲ್ಲಿ ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂನ ವತಿಯಿಂದ ಆಗುವ ಜೊತೆಯಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಏನು ಕೇಳಿದರೆ ಚಿತ್ರ ಬಿಡಿಸುವಂಥ ಸ್ಪರ್ಧೆ ಮತ್ತು ಅಲ್ಲಿ ಮುದ್ದು ರಾಮ ಸ್ಪರ್ಧೆ ನಡೀಲಿಕ್ಕಿದೆ.